ನಮಸ್ಕಾರ ಎಲ್ಲರಿಗೂ. ಇವತ್ತೊಂದು ಚಿತ್ತಕ್ಬೇಳೆ ಸಾರ್ ಜೊತೆಗೆ ನಮ್ಮ ಅಪಾರ್ಟ್ಮೆಂಟ್ ನಲ್ಲಿ ಗಣಪತಿನ ಯಾವ ರೀತಿ ವಿಸರ್ಜನೆ ಮಾಡಿದ್ರು, ಅದ್ರ ದಿನ ಏನೇನ್ ನಡೀತು ಫಂಕ್ಷನ್ ಗಳು ಅನ್ನೋದನ್ನ ವಿತೌಟ್ ವಾಯ್ಸ್ ಓವರ್ ಹೇಗ್ ನಡೀತು ಹಾಗೇನೆ ಶೇರ್ ಮಾಡ್ಕೋತೀನಿ. ಮುಂದೆ ಎಲ್ಲೂ ಸ್ಕಿಪ್ ಮಾಡದೆ ಇಂಟ್ರೆಸ್ಟ್ ಇದ್ರೆ ನೋಡಿ. ಅದು ಪ್ರತಿಷ್ಠಾಪನೆ ದಿನ ನನಗೆ ಮಿಸ್ ಆಯ್ತು, ಯಾಕೆ ಏನು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ. ಇಲ್ಲಿ ನಾನು ಕಾಳನ್ನ ಚಿತ್ಕಿಸಿರೋ ಕಾಳನ್ನ ಒಂದ್ ಪಾತ್ರೆ ಕುಕ್ಕರ್ ಇಟ್ಕೊಂಡಿದೀನಿ. ಇಟ್ಕೊಂಡು ಅಂದ್ರೆ ಲಿಡ್ ಕ್ಲೋಸ್ ಮಾಡಲ್ಲ, ಹಾಗೇನೆ ಓಪನ್ ಕುಕ್ಕರ್ ಅಲ್ಲಿ ಮಾಡ್ತೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಕಾಳನ್ನ ಚೆನ್ನಾಗಿ ತೊಳ್ಕೊಂಡು ಹಾಕಿ ಸ್ಲೋ ಫ್ಲೇಮ್ ಅಲ್ಲಿ ಚೆನ್ನಾಗಿ ಸಿಹಿ ವಾಸನೆ ಹೋಗೋ ತನಕ ಹುಡ್ಕೋಬೇಕು. ಇಲ್ಲಾಂದ್ರೆ ಫುಲ್ ಸಾರನ್ ಫ್ಲೇವರೇ ಹೊಟ್ಟೋಗುತ್ತೆ, ಚೆನ್ನಾಗಿರೋದಿಲ್ಲ, ಕೆಟ್ಟೋಗುತ್ತೆ. ಅದಕ್ಕೋಸ್ಕರ ಕಾಳಂದು ಹಸಿ ವಾಸನೆ ಎಲ್ಲ ಹೋಗ್ಬೇಕು, ಆ ತರ ನೀಟಾಗಿ ಹುರ್ಕೋಬೇಕು. ಹುರ್ಕೊಳ್ವಾಗ್ಲೇನೆ ಅರಿಶಿನ ಸೇರಿಸ್ಕೋಬಹುದು ಬೇಕಾದ್ರೆ, ಇಲ್ಲ ಅಂತಂದ್ರೆ ಮಸಾಲೆ ರುಬ್ಬುವಾಗ ಅರಿಶಿನ ಸೇರಿಸ್ಕೋಬಹುದು. ಇವಾಗ ನಾನು ಕಾಳನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಹುರ್ಕೋತಾ ಇದೀನಿ. ಈ ಕಡೆ ಒಂದ್ ದಪ್ಪ ಈರುಳ್ಳಿ, ಈಕ್ವಲ್ ಕ್ವಾಂಟಿಟಿಲಿ ಧನಿಯಾ ಪುಡಿ ಮತ್ತೆ ಚಿಲ್ಲಿ ಪೌಡರ್ ಮತ್ತೆ ಅರಿಶಿನ ಇಷ್ಟನ್ನ ನುಣ್ಣಗೆ ರುಬ್ಕೋತೀನಿ. ರುಬ್ಕೊಂಡು ಕಾಳೆಲ್ಲ ಚೆನ್ನಾಗಿ ಒಂದ್ 5 ನಿಮಿಷ ಹಸಿ ವಾಸನೆ ಹೋಗೋ ತನಕ ಹುರಿದಾದ್ಮೇಲೆ ಆ ರುಬ್ಬಿರೋ ಅಂತ ಮಸಾಲೆನ ಸೇರಿಸ್ಬಿಟ್ಟು ಚೆನ್ನಾಗಿ ಅದನ್ನು ಸ್ವಲ್ಪ ಒಂದ್ 2 ನಿಮಿಷ ಹುರಿದು ಕನ್ಸಿಸ್ಟೆನ್ಸಿಗೆ ಅನುಗುಣವಾಗಿ ನೀರನ್ನ ಸೇರಿಸ್ಬಿಟ್ಟು ಒಂದ್ 1/4 ಭಾಗ ಕಾಳು ಕಾರ್ದಲ್ಲೇ ಬೇಯಬೇಕು, ಆ ರೀತಿ ಬೇಯಿಸ್ಕೋಬೇಕು. ಅದ್ ಬೇಯುವಾಗ ಕಾಯಿ ಕಡ್ಲೆ ಗಸಗಸೆ ಇಷ್ಟನ್ನ ನುಣ್ಣಗೆ ರುಬ್ಬಿಟ್ಕೋಬೇಕು. ಇದ್ 1/4 ಭಾಗ ಖಾರ ಕಾಳು ಎಲ್ಲ ಬೆಂದಾದ್ಮೇಲೆ ಆ ಕಾಯಿ ಕಡ್ಲೆ ಗಸಗಸೆ ರುಬ್ಕೊಂಡಿರ್ತೀವಲ್ವಾ, ಅದು ಉಪ್ಪು ಮತ್ತೆ ಬದನೆಕಾಯಿ ಆಲೂಗೆಡ್ಡೆ ನಮ್ಗೆ ಎಷ್ಟು ಬೇಕು. ಬದನೆಕಾಯಿ ಕಡಿಮೆ ಹಾಕಿದ್ರೆ ಒಳ್ಳೇದು, ಇಲ್ಲಾಂದ್ರೆ ಅದು ಚೆನ್ನಾಗಿರಲ್ಲ. ನಾನು ಇಲ್ಲಿ 1/2 ಕೆಜಿ ಕಾಳಿಗೆ ಒಂದ್ 2 ಬದನೆಕಾಯಿ ಒಂದೆರಡು ಆಲೂಗೆಡ್ಡೆ ಸೇರಿಸ್ಕೋತೀನಿ. ನೋಡ್ತಾ ಹೋಗಿ ನಿಮ್ಗೆ ಗೊತ್ತಾಗುತ್ತೆ ನಾನು ಈ ರೀತಿನೇ ಮಾಡೋದು. ಒಬ್ಬೊಬ್ರು ಮನೇಲಿ ಒಂದೊಂದ್ ತರ ಮಾಡ್ತಾರಲ್ವಾ, ಈ ರೀತಿನೂ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ, ಏನು ಮಸಾಲೆ ಇಲ್ಲದೆ ಮೈಲ್ಡ್ ಆಗಿ. ಆಮೇಲೆ ಇದಕ್ಕೆ ಇದ್ರ ನಡುವೆ ಒಂದು ಚಿಕ್ಕ ಕತೆ ಶೇರ್ ಮಾಡ್ಕೋತೀನಿ, ತುಂಬಾ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಯಾರ್ಯಾರು ಒಬ್ಬ ಮನುಷ್ಯಂಗೆ ಸುಮ್ಮನೆ ಕೆಟ್ಟ ಆಪಾದನೆ ಮಾಡ್ತಾರೋ ಅದರಿಂದ ಅವ್ನಿಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋದು ಈ ಕಥೆ ಮುಖಾಂತರ ಗೊತ್ತಾಗುತ್ತೆ. ಏನು ಅಂತಂದ್ರೆ, ಒಂದು ಊರಲ್ಲಿ ಒಬ್ಬ ಮುದುಕ ಒಂದ್ ಹುಡುಗನ್ನ ಕಳ್ಳ ಅಂತ ಹೇಳಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾನಂತೆ. ಆವಾಗ ಪೊಲೀಸ್ನವ್ರು ಬಂದು ಅವನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ವಿಚಾರಣೆ ಮಾಡ್ತಾರಂತೆ. ವಿಚಾರಣೆ ಮಾಡಿದಾಗ ಅರೆಸ್ಟ್ ಮಾಡಿ ವಿಚಾರಣೆ ಮಾಡಿದಾಗ ಪ್ರೂವ್ ಆಗುತ್ತಂತೆ ಅವ್ನ ಕಳ್ಳ ಅಲ್ಲ ಅಂತ, ಅವನ್ನ ರಿಲೀಸ್ ಮಾಡ್ತಾರಂತೆ. ಆದ್ರೆ ಅವ್ನ ಹೊರಗಡೆ ಬಂದ್ಮೇಲೆ ಕೂಡ ಅವನ್ನ ಎಲ್ಲಾರು ಕಳ್ಳನ್ ತರನೇ ಟ್ರೀಟ್ ಮಾಡ್ತಿರ್ತಾರಂತೆ, ಕಳ್ಳ ಕಳ್ಳ ಅಂತ ಅವಮಾನ ಮಾಡ್ತಾ ಇರ್ತಾರಂತೆ, ಇನ್ಸಲ್ಟ್ ಮಾಡ್ತಾ ಇರ್ತಾರಂತೆ. ಇದ್ರಿಂದ ಅವನಿಗೆ ತುಂಬಾ ಬೇಜಾರಾಗ್ಬಿಟ್ಟು ಆ ಮುದುಕನ ಹತ್ರ ಬಂದು ಕೇಳ್ತಾನಂತೆ, ಯಾಕೆ ನೀವು ಈ ರೀತಿ ನನ್ನ ಮೇಲೆ ಆರೋಪ ಮಾಡಿದ್ರಿ ಅಂತ. ಅವಾಗ ಆ ಮುದುಕ, ನನಗೆ ನಿನ್ ಕಂಡ್ರ ಆಗ್ತಿರ್ಲಿಲ್ಲ, ಅದಕ್ಕೆ ನಾನು ನಿನ್ಗೆ ಆರೋಪ ಮಾಡಿದೆ ಅಂತ. ಅವಾಗ ಯಾವ್ದೋ ವಿಷಯಕ್ಕೆ ಅವನಿಗೂ ಅವನಿಗೂ ಅವನ್ ಮುದ್ಕಂಗೆ ಹುಡುಗನ್ ಕಂಡ್ರೆ ಆಗ್ತಿರ್ಲಿಲ್ವಂತೆ, ಅದಕ್ಕೋಸ್ಕರ ಅವ್ನು ಈ ನಿರ್ಧಾರ ತಗೊಂಡು ಈ ತರ ಆರೋಪ ಮಾಡ್ಬಿಟ್ಟಿರ್ತಾನಂತೆ. ಅವಾಗ ಅವನ್ಗೆ ತುಂಬಾ ಇನ್ಸಲ್ಟ್ ಜಾಸ್ತಿ ಆದಾಗ ರೋಸ್ ಹತ್ತು ಅವನ ಮೇಲೆ ಮುದ್ಕನ್ ಮೇಲೆ ಮಾನನಷ್ಟ ಮೊಕದ್ದಮೆನ ಆಗ್ತಾನಂತೆ. ಅವಾಗ ಆ ಜಡ್ಜು ಆ ಮುದ್ಕನ್ನ ಕರೆಸ್ಬಿಟ್ಟು ಕೇಳ್ತಾರಂತೆ, ಯಾಕೆ ಈಗ ನೀನು ಏನ್ ಮಾಡಿದೆ, ಯಾಕೆ ಈ ರೀತಿ ಮಾಡಿದೆ ಅಂತ ಅವರು ಕೇಳ್ತಾರಂತೆ. ನನ್ಗೊಂದ್ ಮೇಲೆ ಕೋಪ ಇತ್ತು ಅದಕ್ಕೆ ಮಾಡಿದೆ. ಸರಿ ಆಯ್ತು, ಇವಾಗ ನೀನೊಂದು ಪೇಪರ್ ತಗೊಂಡು ನಿನ್ಗೇನ್ ಕೋಪ ಇತ್ತು ಅವನ ಮೇಲೆ, ನೀನೇನಂತ ಅವನ ಮೇಲೆ ಅಪಪ್ರಚಾರ ಮಾಡಿ ಕಳ್ಳ ಅಂತ ಆರೋಪ ಹೊರಿಸಿದೆ, ಸುಳ್ಳಾರೋಪನ, ಅದನ್ನೆಲ್ಲ ಬರೆದು ಒಂದ್ 500 ಮನೆಗೆ ಹಂಚು ಆ ಪೇಪರ್ನ ಅಂತ ಹೇಳ್ತಾರಂತೆ. ಆ ಮುದುಕ ಅದೇ ರೀತಿ ಮಾಡ್ತಾನಂತೆ. ಆಮೇಲೆ ನೆಕ್ಸ್ಟ್ ಡೇ ಆ ಮುದುಕನ್ನ ಕರೆದ್ಬಿಟ್ಟು, ಇವಾಗ ನೀನ್ 500 ಜನಕ್ಕೆ ಯಾವ ರೀತಿ ಪೇಪರ್ನ ಹಂಚಿದ್ಯಲ್ಲ ಅದನ್ನೆಲ್ಲ ಶೇಖರಣೆ ಮಾಡ್ಕೊಂಡು ತಗೊಂಡ್ಬಾ ನನ್ನ ಹತ್ರಕ್ಕೆ. ಆ ಮುದುಕ ಹೋದ್ರೆ ಎಲ್ಲಿ ಸಿಕ್ಕತ್ತದು, ಗಾಳಿಗೆಲ್ಲ ಹಾರಾಡ್ಕೊಂಡು ಒಂದಷ್ಟು ಹೊಟ್ಟೋಗಿರುತ್ತೆ, ಒಂದಷ್ಟು ಜನ ನೋಡ್ಬಿಟ್ಟು ಎಸ್ಬಿಟ್ಟಿರ್ತಾರೆ. ಅವಾಗ ಬಂದು ಜಡ್ಜ್ ಹತ್ರ ಅದನ್ನೇ ಹೇಳ್ತಾನಂತೆ ಆ ಮುದುಕ. ಅವಾಗ ಜಡ್ಜ್ ಹೇಳ್ತಾರಂತೆ, ನೋಡ್ದ ನೀನು ಸುಮ್ಸುಮ್ನೆ ಆರೋಪ ಮಾಡಿದೆ ಅವನ ಮೇಲೆ, ಆದ್ರೆ ಈಗ ಯಾವ ರೀತಿ ನಿನ್ ಪೇಪರ್ಗಳನ್ನೆಲ್ಲ ಹಾಕುವಾಗ ಎಷ್ಟು ಎಲ್ಲಾ ಕಡೆ ಹಾಕ್ತೆ ನೀಟಾಗಿ, ಆದ್ರೆ ಅದನ್ನೆಲ್ಲ ಒಗ್ಗೂಡಿಸಿ ತಗೊಂಬಾ ಅಂದಾಗ ಅದ್ ನಿನ್ ಕೈಗ್ ಸಿಕ್ಲಿಲ್ಲ, ಗಾಳಿಲೆಲ್ಲ ಹೊರಟೋಗಿತ್ತು, ಹಂಗೇನೆ ಒಬ್ರ ಮೇಲೆ ಸುಮ್ಸುಮ್ನೆ ಅಪಪ್ರಚಾರ ಮಾಡಿದಾಗ ಈ ತರ ಗಾಳಿ ಸುದ್ದಿಗಳು ಹರಡಿ ಒಬ್ರ ಮಾನಕ್ಕೆ ಎಷ್ಟು ತೊಂದರೆ ಆಗುತ್ತೆ, ಮಾನಹಾನಿ ಆಗುತ್ತೆ, ವೈಯಕ್ತಿಕವಾಗಿ ಎಷ್ಟು ತೇಜೋವಧೆ ಆಗುತ್ತೆ, ಗೊತ್ತಾಯ್ತಲ್ವಾ ಇನ್ಮೇಲೆ ಆತರ ಎಲ್ಲ ಮಾಡಬಾರ್ದು ಅಂತ ಹೇಳ್ತಾರಂತೆ. ಎಷ್ಟು ನಿಜ ಅಲ್ವಾ ಈ ಮಾತು? ಅದಕ್ಕೋಸ್ಕರ ನಾನು ಈ ಕತೆ ಒಳ್ಳೇದು ಅಂತ ಅನ್ನಿಸ್ತು ಶೇರ್ ಮಾಡ್ಕೊಂಡೆ. ನಿಮ್ಮ ಮನ್ಸಿಗೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು ಅಂದ್ರೆ ಶೇರ್ ಮಾಡ್ಕೊಳ್ಳಿ, ಹಂಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನ ಮಾಡ್ಕೊಂಡು ನೋಡ್ತಾ ಇಲ್ಲ ಸಬ್ಸ್ಕ್ರೈಬ್ನ ಅಂದ್ರೆ, ಇವಾಗ ಹಾಗೆ ಆಗ್ತೀನಿ ನಾನು ವಾಯ್ಸ್ ಓವರ್ ಕೊಡದೆ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕೋಣ, ನಮಸ್ಕಾರ.
ಬಂದ.